ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್, ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ಪೇಟ್. ಹಾಲು ಕರೆಯುವ ಗಬ್ಬದ ಹಸು ಸೇರಿದಂತೆ ಎರಡು ಕರುಗಳನ್ನು ವ್ಯಕ್ತಿಯೊಬ್ಬರು ಕಟ್ಟಿಹಾಕಿದ್ದು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ನಾಲ್ಕು ದಿನಗಳಿಂದ ಬಿಡದಿರುವ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಹಿಯ ಗ್ರಾಮದ ಕಕ್ಕಟ್ಟು ಕಾಡುವಿನ ಹನೀಫ್ ಎಂಬುವರು ತಮ್ಮ ಗಬ್ಬದ ಹಸು ಹಾಗೂ ಎರಡು ಕರುವನ್ನು ಭಾನುವಾರದಂದು ಗುಹಿಯ ಗ್ರಾಮದ ರಸ್ತೆ ಬದಿಯಲ್ಲಿ ಕಟ್ಟಿಹಾಕಿದ್ದು ಊಟ ಮುಗಿಸಿ ಬಂದ ವೇಳೆ ಹಸು ಮತ್ತು ಕರು ಕಾಣೆಯಾಗಿದ್ದು ಗ್ರಾಮದ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಹುಡುಕಾಡಿದ್ದ ಸಂದರ್ಭ ಹಸು ಮತ್ತು ಕರುವನ್ನ ಸಮೀಪದ ತೋಟದ ಮಾಲೀಕರೊಬ್ಬರು ಕಟ್ಟಿಹಾಕಿದ್ದು ಕಂಡುಬಂದಿದೆ. ಜಾನುವಾರುಗಳನ್ನು ಬಿಡುವಂತೆ ಹನೀಫ್ ಮನವಿ ಮಾಡಿದ್ರು, ಮಾಲೀಕ ಬಿಡ್ತಾ ಇಲ್ಲ ಅಂತ ಹನೀಫ್ ಈ ಬಗ್ಗೆ ದೂರು ನೀಡಿದ್ದಾರೆ. ಆದರೆ ನಾಲ್ಕು ದಿನವಾದರೂ ಗಬ್ಬದ ಹಸು ಮತ್ತು ಜಾನುವಾರುಗಳನ್ನು ಮಾಲೀಕನಿಂದ ಬಿಡಿಸಿಕೊಡದೆ ನಿರ್ಲಕ್ಷ್ಯ ಮಾಡ್ತಾ ಇರುವ ಹಿನ್ನೆಲೆ ಗ್ರಾಮದ ನಿವಾಸಿಗಳು ರಾತ್ರಿ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಮಾಲೀಕನನ್ನು ಕರೆಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಕೂಡಲೇ ಜಾನುವಾರುಗಳಿಗೆ ಚಿತ್ರಹಿಂಸೆ ನೀಡಿ ಅಕ್ರಮವಾಗಿ ಜಾನುವಾರುಗಳನ್ನು ವಶದಲ್ಲಿ ಇಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಕಟ್ಟಕಾಡು ಎಂಬ ಗ್ರಾಮದಲ್ಲಿ ವಾಸವಾಗಿದ್ದು ಸುಮಾರು ವರ್ಷದಿಂದ, ಸುಮಾರು 10-15 ವರ್ಷಗಳಿಂದ ಹಸುಗಳನ್ನು ಸಾಕಾಣೆ ಮಾಡಿ ನಾನು ನನ್ನ ಕುಟುಂಬ ಜೀವನ ಸಾಗಿಸ್ತಾ ಇದ್ದೆ. ಇದೇ ಭಾನುವಾರ ಜನವರಿ 3 ಹಸುವನ್ನು ಹೊಳೆಗರೆಯಲ್ಲಿ ಮೇಯಿಸೋಕ್ಕೋಸ್ಕರ ತಂದು ಕಟ್ಟಿಹಾಕಿದ್ದು. ಮಧ್ಯಾಹ್ನ ತನಕ ಹಸುಗಳ ಜೊತೆಗೆ ಇದ್ದೆ. ಹಾಗೆ ನಾನು ಊಟಕ್ಕೆ ಹೋಗದ ಸಮಯದಲ್ಲಿ ಅರ್ಧ ಗಂಟೆಯೊಳಗೆ ಹೋಗಿ ಬರೋಷ್ಟೊತ್ತಿಗೆ ನನ್ನ ಹಸುಗಳು ಕಾಣೆಯಾಗಿತ್ತು. ಇದನ್ನು ಅದೇ ಪಕ್ಕದಲ್ಲಿರುವ ಪದ್ಮ ಎಸ್ಟೇಟ್ನ ಮಾಲೀಕರಾದ ನರೇಂದ್ರರವರು ಹಿಡ್ಕೊಂಡೋಗಿ ಅವರ ಮನೆಯಲ್ಲಿ ಕಟ್ಟಾಕಿ ಅದಕ್ಕೆ ಭಾಳ ಹಿಂಸೆ ಮತ್ತು ಅದಕ್ಕೆ ಏನು ಆಹಾರವನ್ನು ಕೊಡದೆ ಅದರ ಮಾನಸಿಕ ಮತ್ತು ಶಾರೀರಿಕವಾಗಿ ಅದು ಭಾಳ ಹಿಂಸೆ ಪಡೀತಿದೆ. ಅದರ ಪ್ರಕಾರ ನಾನು ಬಂದು ಸಿದ್ದಾಪುರದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದ್ದು ಅವರ ವಿರುದ್ಧ ದೂರನ್ನು ಕೊಟ್ಟು ನನಗೆ NCR ಕಾಪಿ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಅದನ್ನು ಕರೆದು ಒಂದು ವಿಚಾರಣೆ ಕೂಡ ನಡೆಸಲಿಲ್ಲ. ಅದಾದ ತಕ್ಷಣ ಅದರ ಮಾಲೀಕತ್ವವನ್ನು ಸಾಬೀತುಪಡಿಸಿ ನಾನು ಅವರಲ್ಲಿಗೆ ಹೋಗಬೇಕಾಗಿ ನಾನು ಪೊಲೀಸರಲ್ಲಿ ವಿನಂತಿಸಿದ್ದೇನೆ. ನೀವು ನನಗೆ ಸಂರಕ್ಷಣೆ ಕೊಡಬೇಕು, ನೀವು ನನ್ನ ಜೊತೆ ಯಾರಾದರೂ ಬರಬೇಕು ಅಂದಾಗ ಈ ಪೊಲೀಸರು ಬರಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಕೂಡಲೇ ಹಸುಗಳಿಂದ ಬಿಡಿಸಿ ಬಾಲಿಕನ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಾವು ಇವತ್ತಂತೂ ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲರೂ ನಿಂತಿದ್ದೀವಿ. ಯಾರು ಇದರ ಮುಂದೆ ಒಂದು ಯಾವುದೇ ಒಂದು ವ್ಯವಸ್ಥೆ ಮಾಡಿಸ್ತಾ ಇಲ್ಲ. ಮತ್ತು ಪರ್ಮಿಷನ್ ಎಸ್ಟೇಟ್ ಮಾಲೀಕನನ್ನು ಇಲ್ಲಿ ಕರೆಸೋದೂ ಇಲ್ಲ. ಅವರಂತೂ ಅವರ ಸ್ವಂತ ಇಷ್ಟದಲ್ಲಿ ಅವರು ಮಾಡಿದಂಥ ವ್ಯವಸ್ಥೆಯಲ್ಲಿ ನಡೀತಿದ್ದಾರೆ. ಇದು ಆದಷ್ಟು ಬಾಗಿ ಜನರನ್ನು ಬಿಡಿಸಿಕೊಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಎಲ್ಲ ಸರ್, 1.5 ದಿನ ಆಯ್ತು ಸರ್, ಕನಿಷ್ಠ ಅವ್ರನ್ನ ಕರೆಸಿ ಒಂದು ಮಾತಾಡೋದು ಯಾಕೆ? ನೀವು ಹಿಡಿದಿಟ್ಟಿದ್ರಿ ಒಂದು ಪಾಪ ಮೂಕ ಪ್ರಾಣಿನ, ಬಿಡಿ ಇಲ್ಲಿಗೆ, ಇಲ್ಲಾಂದ್ರೆ ಸ್ಟೇಷನ್ ಕಳಿಸಿ, ಇಲ್ಲಿಂದ ನಾವು ದುಡ್ಡು ಕಳಿಸಿ ಅಂತ ಒಂದು ಇದು ಮಾಡ್ಬೋದಿತ್ತಲ್ಲ ಸರ್. ನೋಟಿಸ್ ಕೊಡ್ತೀನಿ ಬಿಡಿ, ಇವಾಗ ಕಂಪ್ಲೇಂಟ್ ಔಟ್ ಈ ತರ ಆಗಿದೆ ಸರ್. ನೋಟಿಸ್ ಕೊಡ್ತೀನಿ ಇಟ್ಕೊಂಡ್ರೆ ನೀವು ಒಂದು ದಿನ ನಾನು ಇನ್ಫಾರ್ಮ್ ಮಾಡ್ಬೇಕು, ಅಥವಾ ದುಡ್ಡು ಕಳಿಸ್ಬೇಕಂತ ನೀವು ನೋಟಿಸ್ ಮಾತಾಡಿ ಸರ್. ಈ ರೀತಿ ಒಂದು ಅನಧಿಕೃತವಾಗಿ ಕಟ್ಟಾಕೊಂಡಿರೋ ಹಸುವಿಗೆ ಮುಂದಿನ ಏನ್ ಕ್ರಮ ಕೈಗೊಳ್ಬಹುದು ಅಂತ ನಾವು ಲಾ ಆಫೀಸರ್ ಜೊತೆ ಮಾತಾಡಿ ಮುಂದಕ್ಕೆ ಮಾಡ್ತೀನಿ. ಠಾಣಾಧಿಕಾರಿ ಮೋಹನ್ ರಾಜ್ ಹಾಗೂ ಸಿಬ್ಬಂದಿಗಳು ಬಾಲಿಕನಿಂದ ಹಸುಗಳನ್ನು ಬಿಡಿಸಿಕೊಡುವ ಭರವಸೆ ನೀಡಿ ಹಸುಗಳನ್ನು ಕಟ್ಟಿಹಾಕಿರುವ ಸ್ಥಳಕ್ಕೆ ತೆರಳಿ ಬಿಡಿಸಿಕೊಟ್ಟ ನಂತರ ಪ್ರತಿಭಟನೆ ಕೈಬಿಟ್ಟು ಬಾಲಿಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭ ಗ್ರಾಮಸ್ಥರಾದ ರಾಜೇಶ್, ಪ್ರಜಿತ್, ಶಾಜಿ, ಹಬೀಬ್, ರಶೀದ್, ರಿಜೇಶ್, ಪ್ರವೀಣ್ ಮತ್ತಿತರರು ಹಾಜರಿದ್ದರು.
ಅಕ್ರಮವಾಗಿ ಬೀಟೆ ಮರದ ನಾಟಗಳನ್ನು ಸಾಗಾಟ ಮಾಡುತ್ತಿದ್ದ ವಾಹನ ಸೇರಿ ನಾಟಗಳನ್ನು ವಶಪಡಿಸಿಕೊಂಡಿರುವ ಘಟನೆ ವಾಲ್ನೂರು ತ್ಯಾಗತ್ತೂರು ಭಾಗದಲ್ಲಿ ನಡೆದಿದೆ. ವಾಲ್ನೂರು ತ್ಯಾಗತ್ತೂರು ಗ್ರಾಮದ ನಿವಾಸಿಯಾಗಿರುವ ನಿಸಾರ್ ಎಂಬಾತನ ಮಾರುತಿ ಓಮ್ನಿ ವ್ಯಾನ್ನಲ್ಲಿ ಅಕ್ರಮವಾಗಿ ಬೀಟೆ ಮರದ ನಾಟಗಳನ್ನು ಸಾಗಾಟ ಮಾಡುತ್ತಿರುವ ಸಮಯದಲ್ಲಿ ಗಸ್ತಿನಲ್ಲಿದ್ದ ಅರಣ್ಯ ಸಿಬ್ಬಂದಿಗಳು ದಾಳಿ ನಡೆಸಿ ವ್ಯಾನ್ ಹಾಗೂ ಮರದ ನಾಟಗಳನ್ನು ಗುಡ್ಡೆ ಹುಸೂರು ಬಳಿ ವಶಪಡಿಸಿಕೊಂಡಿದ್ದಾರೆ. ಅರಣ್ಯ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆ ಆರೋಪಿಗಳು ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ಆರೋಪಿ ನಿಸಾರ್ ವಿರುದ್ಧ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ದು ಆರೋಪಿಯ ಪತ್ತೆಗಾಗಿ ಹುಡುಕಾಟ ನಡೆದಿದೆ. ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗುರುವಾರದಂದು ಅನೂಪ್ ಮಾದಪ್ಪ ಅವರನ್ನು ಮಡಿಕೇರಿಯ ಅವರ ಕಚೇರಿಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಚೆನ್ನಾಗಿರಲಿ ಅಂತ ಹೇಳ್ತಾ ಅನೂಪ್ ಮಾದಪ್ಪ ಅವರು ಏನು ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ, ಎಲ್ಲರಿಗೂ ಬೇಕಾದವರು ಬೆಳೆದು ಅವರು ಇವತ್ತು ಮುಖ್ಯಮಂತ್ರಿ ಪದಕಕ್ಕೆ ಆಯ್ಕೆ. ಅದೇ ರೀತಿ ಮುಂದೆ ಒಳ್ಳೆಯ ಹುದ್ದೆಗಳು ಒಳ್ಳೆಯ ಪದಕಗಳು ಲಭಿಸಲಿ ಅಂತ ಆಶಿಸ್ತೀನಿ. ಹಾಗೂ ಎಲ್ಲ ಕರ್ನಾಟಕದ ಜನರಿಗೆ ಮನೆ ಮಾತಾಗಿರಲಿ. ಅನೂಪ್ ಮಾದಪ್ಪ ಒಳ್ಳೆಯ ಹೆಸರು ತಗೊಂಡಿದ್ದಾರೆ, ಮುಂದಕ್ಕೂ ಬೆಳೆಯುತ್ತೆ ಆಶಿಸ್. ಧನ್ಯವಾದ. ನಿಮ್ಮ ಹೆಸರು ಹೇಳಿ ಸರ್. ಪಿ ಕೆ ಜಗದೀಶ್, ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ಓಕೆ ಸರ್. ತಾಲೂಕು ಅಧ್ಯಕ್ಷ, ಈ ದಿನ ನಮ್ಮ ಜಿಲ್ಲಾಧ್ಯಕ್ಷರು ಜಗದೀಶ್, ನಗರಾಧ್ಯಕ್ಷರು ಪ್ರಕಾಶ್, ನಗರ ಸಂಚಾಲಕರು ರಾಜಣ್ಣ ಅಂತೇಳಿ, ಜಿಲ್ಲಾ ಸಂಚಾಲಕರು ಎಲ್ಲರೂ ಇವತ್ತು ನಮ್ಮ ಅನೂಪ್ ಸರಿಗೆ ಮುಖ್ಯಮಂತ್ರಿ ಪದಕ ಸಿಕ್ಕಿದೆ. ಅದು ನಮಗೆ ತುಂಬ ಸಂತೋಷದ ವಿಷಯ. ಏಕೆಂದರೆ ಇವರು ನಮ್ಮಲ್ಲಿ ಕುಶಾಲನಗರದಲ್ಲಿ ಕೆಲಸ ಮಾಡುವಾಗ ತುಂಬ ಮನೆ ಮನೆಗೂ ಅವರು ಒಂದು ಆಫೀಸರ್ ಅಂತಲ್ಲ ಅಣ್ಣ ತಮ್ಮಂದಿರ ಥರ ಇದು ನೋಡಿಕೊಂಡು ಎಲ್ಲರನ್ನೂ ತುಂಬ ಖುಷಿ ನೋಡಿಕೊಂಡು ಇಡೀ ಕುಶಾಲನಗರನೇ ಒಂದು ಒಳ್ಳೆ ಮಟ್ಟದಲ್ಲಿ ಇಟ್ಟಿದ್ರು. ಇವತ್ತು ಅವರಿಗೆ ಮುಖ್ಯಮಂತ್ರಿ ಪದ ಸಿಕ್ಕಿದ್ರು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅದಕ್ಕಾಗಿ ಬಂದು ಒಂದು ಸಲ ಚಿಕ್ಕದಾಗಿಂದು ಅವ್ರಿಗೊಂದು ಗೌರವ ಸಲ್ಲಿಸಿದ್ವಿ. ಹಾಗೆಯೇ ಇನ್ನು ಮುಂದೆ ಅವರಿಗೆ ರಾಷ್ಟ್ರಪತಿ ಪದಕ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೂಡಿಗೆಯ ರಾಮೇಶ್ವರ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರು ಹಾಗೂ ಮತದಾರರು ವಲಯ ಬೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಏರ್ಪಡಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶವು ಮುಂದಿನ ವಿಧಾನಸಭಾ ಚುನಾವಣೆಗೆ ಮೈಲಿಗಲ್ಲಾಗಲಿದೆ. ರಾಜ್ಯದ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಬೇಸತ್ತಿರುವ ಜನರು ಮುಂದಿನ ದಿನಗಳಲ್ಲಿ ಬಡಜನರ ಪರವಾದ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವದಿಸಲಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಬ್ಲಾಕ್ ಮತ್ತು ವಲಯ ಘಟಕದ ಅಧ್ಯಕ್ಷರು ಉತ್ತಮ ರೀತಿಯಲ್ಲಿ ಪಕ್ಷವನ್ನು ಹೆಚ್ಚು ಹೆಚ್ಚಿನ ಮಟ್ಟದಲ್ಲಿ ಸಂಘಟಿಸಬೇಕು ಎಂದರು. ಆ ನಿಟ್ಟಿನಲ್ಲಿ ಮುಂದೆ ಆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಎಂದು ಇದೇ ಸಂದರ್ಭ ತಿಳಿಸಿದರು. ನಂತರ ಮಾತನಾಡಿದ ಮಾಜಿ ಸಚಿವ ಬಿಎ ಜಿವಿಜಯ, ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಸ್ಪರ್ಧಾಳುಗಳು ವಿಜೇತರಾಗಿರುವುದು ತುಂಬ ಸಂತೋಷದಾಯಕವಾಗಿದೆ. ಒಂದು ಪಕ್ಷ ಉತ್ತಮ ರೀತಿಯಲ್ಲಿ ಸಂಘಟನೆಯಾಗಬೇಕೆಂದರೆ ಒಗ್ಗಟ್ಟು ಬಹಳ ಅತ್ಯವಶ್ಯಕವಾಗಿದ್ದು, ಕಾರ್ಯಕರ್ತರು ಮತ್ತು ಪ್ರಮುಖರು ಉತ್ತಮ ಬಾಂಧವ್ಯವನ್ನು ಹೊಂದುವ ಮೂಲಕ ತಮ್ಮಲ್ಲಿರುವ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗಿರಿಸಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು. ಆ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಗಳನ್ನು ಒಗ್ಗಟ್ಟಿನಿಂದ ಧೈರ್ಯವಾಗಿ ಎದುರಿಸಲು ಸಾಧ್ಯವಾಗುವುದಲ್ಲದೆ ಮುಂದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಲು ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ತಳಮಟ್ಟದಿಂದ ಉತ್ತಮವಾಗಿ ಪಕ್ಷವನ್ನು ಸಂಘಟಿಸುವಲ್ಲಿ ಶ್ರಮ ವಹಿಸಬೇಕು ಎಂದು ಇದೇ ಸಂದರ್ಭ ತಿಳಿಸಿದರು. ಅಭ್ಯರ್ಥಿಗಳಿಗೆ ನನ್ನ ಕಿವಿ ಮಾತಿಷ್ಟೇ,
ಅಧ್ಯಕ್ಷ ಉಪಾಧ್ಯಕ್ಷ ರಿಸರ್ವೇಷನ್ ಸಿಸ್ಟಮ್ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಹೇಗೆ ಬರಲಿ, ನೀವು ಆಡಳಿತನ ಚೆನ್ನಾಗಿ ಮಾಡಬೇಕು. ನಿಮ್ಮನ್ನ ಜನರು ನಿಮ್ಮನ್ನ ಗೆಲ್ಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲ್ಲದಕ್ಕಿಂತ ಮಂಡಲ್ ಪಂಚಾಯತ್ ತುಂಬ ಸುಪ್ರೀಂ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಎಲ್ಲ ಅಧಿಕಾರ ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಇರ್ತದೆ. ನೀವೇ ಸುಪ್ರೀಂ, ಆ ಊರಿಗೆ ನೀವೇ ಎಮ್ ಎಲ್ ಎ, ನೀವೇ ಜಿಲ್ಲಾ ಪಂಚಾಯತ್ ಮೆಂಬರ್, ಎಲ್ಲ ಪ್ರತಿಯೊಂದು ನೀವುಗಳೇ. ಬಹುಶಃ ಸುಮಾರು ಜನ ಎರಡು ಮೂರು ಸಲ ನಾಲ್ಕು ಸಲ ಗೆದ್ದವರು ಕೂಡ ಇಲ್ಲಿದ್ದೀರಿ, ನನಗೆ ಗೊತ್ತಿದೆ. ಈ ಕ್ಷೇತ್ರದಲ್ಲಿ ನಾವು ಮಾಡಿದ್ದೀವಿ, ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಏನಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರ್ತಾ ಇದೆ, ನನ್ನ ಪಕ್ಷದವರು ಪಕ್ಷಕ್ಕಾಗಿ ನೀವು ಸತತವಾಗಿ ಪಕ್ಷದ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಎಲ್ಲ ಇಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ನ ಹಿಡಿತದಲ್ಲಿ ತಗೋಬೇಕು. ಈ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ಅವ್ರನ್ನ ಗೆಲ್ಲಿಸಬೇಕು. ಕೋವಿಡ್ ಸೋಂಕು ಪತ್ತೆಯಾದ ಬಳಿಕ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರನ್ನ ಎಸ್ಟಿಪಿ ಪಕ್ಷದ ವತಿಯಿಂದ ಅಭಿನಂದಿಸಲಾಯಿತು. ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಕಚೇರಿಯಲ್ಲಿ ನಗರ ಸಮಿತಿ ಅಧ್ಯಕ್ಷ ಖಲೀಲ್ ಅಧ್ಯಕ್ಷತೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕೋವಿಡ್ ಮಹಾಮಾರಿಯ ಸಂದರ್ಭ ತಮ್ಮ ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿದ ಬಡಿಕೇರಿ ಯೂತ್ ಕಮಿಟಿ, ಮಾಧ್ಯಮ ಸ್ಪಂದನ ತಂಡ, ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆ, ಎನ್ಡಬ್ಲ್ಯೂಎಫ್ ಮತ್ತು ಕೋವಿಡ್ನಿಂದಾಗಿ ಸಾವನ್ನಪ್ಪಿದವರ ಶವ ಸಂಸ್ಕಾರ ಮಾಡಿದ ಪಿಎಫ್ಐ ತಂಡದ ಸದಸ್ಯರನ್ನು ಈ ಸಂದರ್ಭ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಟಿಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ, ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್, ಜಿಲ್ಲಾಧ್ಯಕ್ಷ ಮನ್ಸೂರ್ ಎಂಬೆ, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೈ, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ಲಾ ಅಡ್ಕರ್, ನಗರ ಸಮಿತಿ ಉಪಾಧ್ಯಕ್ಷ ಮೈಕಲ್, ಕಾರ್ಯದರ್ಶಿ ಜಮ್ಶೀರ್, ಸಹ ಕಾರ್ಯದರ್ಶಿ ಜಲೀಲ್, ಕೋಶಾಧಿಕಾರಿ ಮೂಸಾ, ಪಿಎಫ್ಐ ಜಿಲ್ಲಾಧ್ಯಕ್ಷರಾದ ಶೌಕತ್ ಅಲಿ, ಮುಖಂಡರಾದ ಮುಸ್ತಫಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಾದಾಪುರ ಗ್ರಾಮದ ಮಲ್ನಾಡ್ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಆಟೋ ಚಾಲಕರಾದ ಸುರೇಶ್ ಟಿಬಿ ಮತ್ತು ಸುರೇಶ್ ಭಾವೆ ಇವರಿಗೆ ಮಾದಾಪುರ ಆಟೋ ಚಾಲಕರ ಅಧ್ಯಕ್ಷರು ರಾಜ ಮತ್ತು ಉಪಾಧ್ಯಕ್ಷರು ಸುರೇಶ್ ಪಿಎಲ್ ಇವರ ನೇತೃತ್ವದಲ್ಲಿ ಸನ್ಮಾನ ಮಾಡಲಾಯಿತು. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸಿನ ಕಡೂರು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ ಅರಸ್ಟೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆನಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್.